ಕಾಲದಲ್ಲಿ ರಾಜ್ಯ ಲಾಂಛನವನ್ನಾಗಿ ವೀರ ಒಬ್ಬ ಹುಲಿಯನ್ನು ಓಡಿಸ್ತಾ ಇರುವಂತಹ ಒಂದು ರಾಜ್ಯ ಲಾಂಛನವನ್ನು ಮಾಡಿದರು. ಈ ಎಲ್ಲ ರಾಜ್ಯ ಲಾಂಛನಗಳನ್ನು ಗಮನಿಸಿದಾಗ ಈ ಹುಲಿಗಿಂತಲೂ ವಿಶೇಷವಾದ ಶಕ್ತಿಯುಳ್ಳಂತಹ ರಾಜ್ಯ ಲಾಂಛನವನ್ನು ಇವರು ಹುಡುಕಬೇಕಾಗಿತ್ತು. ಸೊ ಹಾಗಾಗಿ ಹುಲಿಯನ್ನೇ ತಿನ್ನುವಂತಹ ಗಂಡಭೇರುಂಡ ಲಾಂಛನವನ್ನು ಮೈಸೂರು ಅರಸರು ಅಳವಡಿಸ್ಕೊಂಡ್ರು. ಯಾಕೆಂದರೆ ಈಗಾಗಲೇ ಅಳವಡಿಸಿದ ವಿಚಾರಗಳಿಗಿಂತ ಅದ್ಭುತವಾದದ್ದನ್ನು ಆನೆಯನ್ನು, ಯಾಕೆಂದರೆ ಶರಭ ಕಗ ಗಜಾನ್ ಭಕ್ಷಯಂತನ್ ನೃಸಿಂಹಂ ಅಂತ ಹೇಳೋದ್ರಿಂದ ಶರಭವನ್ನೂ ತಿನ್ನುವಂತಹ ಒಂದು ಅದ್ಭುತವಾದ ಶಕ್ತಿಯನ್ನು ಮಾಡಬೇಕಾಗಿತ್ತು. ಅದಕ್ಕೆ ಗಂಡಭೇರುಂಡವನ್ನು ಮೈಸೂರು ರಾಜರು ಅಳವಡಿಸ್ಕೊಂಡ್ರು. ಯಾಕೆ ಮೈಸೂರು ರಾಜರು ಈ ಗಂಡಭೇರುಂಡವನ್ನೇ ಅಳವಡಿಸ್ಕೊಂಡ್ರು ಅಂತ ಕೇಳಿದ್ರೆ, ಈಗ ಇದ್ದಂತಹ ಭಾರತದ ಎಲ್ಲ ರಾಜ್ಯ ಲಾಂಛನಗಳಿಗಿಂತಲೂ ಕೂಡ ಅತ್ಯಂತ ಶಕ್ತಿಶಾಲಿಯಾದಂತಹ ರಾಜ್ಯ ಲಾಂಛನವನ್ನು ಅಳವಡಿಸಬೇಕಾಗಿತ್ತು, ನಮ್ಮ ಶಕ್ತಿಯನ್ನು ತೋರಿಸ್ಬೇಕಾಗಿತ್ತು. ಈಗ ನೋಡಿದ್ರೆ ಹುಲಿ, ಹಾವು, ವರಾಹ ಇವುಗಳಿಗೆಲ್ಲದಕ್ಕಿಂತಲೂ ಕೂಡ ಶರಭವನ್ನು ಅಂದರೆ ಶಿವಶಕ್ತಿಯನ್ನು ಮತ್ತು ಗಂಡಭೇರುಂಡ ವೈಷ್ಣವ ಶಕ್ತಿಯನ್ನು ಪ್ರತಿಪಾದಿಸುವ ಎರಡೂ ಶಕ್ತಿಗಳ ಮೇಲೆ ಪ್ರತಿಪಾದಿಸುವ ಒಂದು ವಿಚಾರ ಇತ್ತು. ಹಾಗಾಗಿ ಗಂಡಭೇರುಂಡವನ್ನು ಇವರು ಆಯ್ಕೆ ಮಾಡಿದರು. ಸೊ ಗಂಡಭೇರುಂಡ ಅನ್ನೋದು ಪಕ್ಷಿಯಾಗಿರಲಿಲ್ಲ ಅಥವಾ ಇನ್ನೊಂದಾಗಿರಲಿಲ್ಲ, ಶಕ್ತಿಯ ಪ್ರತೀಕವಾಗಿತ್ತು. ಹಾಗಾಗಿ ಗಂಡಭೇರುಂಡವನ್ನು ಮಾಡಿದರು ಮತ್ತು ಒಂದು ವಾಕ್ಯವನ್ನು ಕೂಡ ಮೈಸೂರು ರಾಜರು ಅಳವಡಿಸ್ಕೊಂಡ್ರು. ಅದೇನು ಅಂತಂದರೆ, ಸತ್ಯಮೇವ ಉದ್ಧರಾಮ್ಯಹಂ, ಸತ್ಯವನ್ನೇ ಎತ್ತಿ ಹಿಡಿಯುತ್ತೇನೆ ನಾನು, ಸತ್ಯವನ್ನು ಬೇರೆ ಹೇಳೋದಿಲ್ಲ ಅನ್ನುವಂಥದ್ದು ಮೈಸೂರಿನ ವಿಚಾರ ಆಗಿತ್ತು. ಹಾಗಾಗಿ ಶಿವಶಕ್ತಿ ವೈಷ್ಣವ ಶಕ್ತಿ ಎರಡರ ಸಂಗಮವಾಗಿ, ಯಾಕಂದರೆ ಇವರು ಜಂಗಮರಿಂದಲೂ ಆಶೀರ್ವಾದವನ್ನು ಪಡ್ಕೊಂಡಿದ್ರು, ಇವರ ಕುಲಗುರುಗಳೆಲ್ಲ ಶ್ರೀ ವೈಷ್ಣವರು ಮತ್ತು ಇವರು ಕೃಷ್ಣನ ವಂಶಕ್ಕೆ ಸೇರಿದವರು. ಸೊ ಇವರಿಗೆ ಆಶೀರ್ವಾದ ಮಾಡಿದ್ದು ಇಲ್ಲಿ ಬಂದಾಗ ಜಂಗಮರು, ಅವರಿಗೆ ಪ್ರಧಾನವಾಗಿ ಅವರ ಕುಟುಂಬದಿಂದ ಬಂದಿದ್ದು ವೈಷ್ಣವ ಶಕ್ತಿಗಳು ಮತ್ತು ಚಾಮುಂಡೇಶ್ವರಿ. ಎಲ್ಲವನ್ನೂ ನೋಡಿ ಅವರೇನು ಮಾಡಿದ್ರು, ಈ ಗಂಡಭೇರುಂಡವನ್ನು ಅಳವಡಿಸ್ಕೊಂಡ್ರು, ಗಂಡಭೇರುಂಡ ಅನ್ನೋ ರಾಜ್ಯ ಲಾಂಛನವನ್ನಾಗಿ ಮಾಡಿದ್ರು. ಯಾವ ಮಟ್ಟಿಗೆ ಅಂತ ಕೇಳಿದ್ರೆ, ಅವರು ಹಾಕುವ ಬಟ್ಟೆ, ಅವರು ಧರಿಸುವಂತಹ ರತ್ನಾಭರಣಗಳು ಮತ್ತು ಅರಮನೆಯ ಪ್ರತಿ ಬಾಗಿಲಿನ ಮೇಲೆ ಪ್ರತಿ ಇದರ ಮೇಲೆ ಕೂಡ ಅವರು ಗಂಡಭೇರುಂಡವನ್ನು ಅಳವಡಿಸಿದ್ರು. ಅಷ್ಟೇ ಅಲ್ಲ, ಅವರು ಕುಳಿತುಕೊಳ್ಳುವ ಸಿಂಹಾಸನದ ಹಿಂಭಾಗ ಕೂಡ ಗಂಡಭೇರುಂಡ ಇತ್ತು. ಆದರೆ ಜಯಚಾಮರಾಜ ಒಡೆಯರವರ ಕಾಲದಲ್ಲಿ ಅನೇಕ ವಿಚಾರಗಳಲ್ಲಿ ಅವರಿಗೆ ಸರ್ಕಾರಕ್ಕೂ ಅವರಿಗೂ ಅನೇಕ ತೊಂದರೆಗಳಾಗ್ತಾ ಇದ್ದಿದ್ದರಿಂದ ಯಾರೋ ಬೇರೆಯವರ ಒಂದು ಸಲಹೆಯ ಮೇರೆಗೆ ಆ ಚಾಮುಂಡೇಶ್ವರಿಯನ್ನು ತೆಗೆದರು, ಅಂದರೆ ಗಂಡಭೇರುಂಡವನ್ನು ತೆಗೆದು ಚಾಮುಂಡೇಶ್ವರಿಯನ್ನು ಅಳವಡಿಸಿದ್ರು. ಹಾಗಾಗಿ ಸಿಂಹಾಸನ ಬದಲಾವಣೆ ಆಗೋಯಿತು, ಸಿಂಹಾಸನದ ಗಂಡಭೇರುಂಡ ಶಕ್ತಿ ಕಡಿಮೆ ಆದಾಗ. ಸೊ ಮುಂದೆ ಏನಾಯಿತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಹೀಗೆ ಗಂಡಭೇರುಂಡ ಮೈಸೂರು ರಾಜ್ಯ ಲಾಂಛನವಾಗೋದಕ್ಕೆ ಹಿಂದೆ ಒಂದು ದೊಡ್ಡ ಚರಿತ್ರೆಯನ್ನೇ ಹೊಂದಿದೆ. ಗೆಳೆಯರೇ, ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ, ನಿಮ್ಮ ಬೆಂಬಲವಿದ್ದರೆ ಮಾತ್ರ ನಾವು ಈ ಪ್ರಯತ್ನದಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಜೈ ಕನ್ನಡಾಂಬೆ, ಜೈ ಭಾರತಾಂಬೆ.